नमस्कार ना निम सागर नोड़ीरा स्वागत सौरेश टॉप क्रिकेटिंग अपडेट्स के स्वागत एर दिन आगे तो टॉप क्रिकेटिंग अपडेट्स बिटो सो मैटर के स्ट्रेट अवे होगबिड़ो इवग सो मोदलने अपडेट आईपीएल ऑक्शन रिलेटेड वीडियो कॉन्फरेंसिंग ना अलो माडिदरंते ई सीजन आईपीएल ऑक्शन रीजन एनु अंतंद्रे मुंचे एल्ल वीडियो कॉन्फरेंसिंग इरलिल्ल अंद्रे फ्रांचाइजीगळेल्ल कूत्कोंडु डिस्कस माड्तिल्ल फोन अल्लि माताड्कोंडु एस्पेशियली सनराइज हैदराबाद लास्ट टाइम अंत फोन अल्लि माताड्कोंडु इयरफोन हाकोंडु हिंगे ಅದೆಲ್ಲ ಡಿಸ್ಕಸ್ ಮಾಡ್ತಿದ್ರಲ್ಲ ಬರೀ ಫೋನಲ್ಲಿ ಮಾತಾಡೋದಕ್ಕೆ ಅವಕಾಶ ಇತ್ತು ವಿಡಿಯೋ ಕಾನ್ಫರೆನ್ಸಿಂಗು ಆಕ್ಷನ್ದು ಎಲ್ಲ ಅವಕಾಶ ಇರಲಿಲ್ಲ ಈ ಸಲ ವಿಡಿಯೋ ಕಾನ್ಫರೆನ್ಸಿಂಗ್ನ ಅವಕಾಶ ಬಿಟ್ಟಿದ್ರಂತೆ ಫ್ರಾಂಚೈಸ್ ಬೇಕಾದ್ರೆ ಯಾರಾದರೂ ಔಟ್ ಸೈಡ್ ಓವರ್ಸೀಸ್ ಎಲ್ಲಾದರೂ ಕೂತ್ಕೊಂಡಿದ್ರೆ ಅಂತಂದರೆ ಅವ್ರ ಜೊತೆ ಬೇಕಾದ್ರೆ ಮಾತಾಡಿಕೊಂಡು ಆಕ್ಷನ್ನ ಇಲ್ಲಿ ಮಾಡ್ಬೋದು ಲೈವಲ್ಲಿ ಏನಕ್ಕೆ ಅಂತಂದರೆ ಕ್ರಿಸ್ಮಸ್ ಇರೋದ್ರಿಂದ ಸುಮಾರು ಜನ ಔಟ್ ಸೈಡರ್ಸ್ ಯಾರಿದ್ದಾರೆ ಇವಾಗ ಆಸ್ಟ್ರೇಲಿಯನ್ ಕೋಚಸ್ಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಕ್ರಿಕೆಟ್ ಆಪರೇಷನ್ ಎಲ್ಲ ಮಾಡುವಂಥವ್ರು ಇರುತ್ತಲ್ಲ ಆ ಟೀಮ್ಗಳಿಗೆ ಆ ಫ್ರಾಂಚೈಸ್ಗೆ ಸ್ವಂತವ್ರ ಜೊತೆ ಮಾತಾಡಿಕೊಂಡು ಮಾಡ್ಬೋದಂತೆ ಆಕ್ಷನ್ನ. ಸೊ ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ರೆ ಐ ಪಿ ಎಲ್ ಅವರು. ಅಪ್ಡೇಟ್ ನಂಬರ್ ಟು, ರೋಹಿತ್ ಶರ್ಮಾ ಅವ್ರ ರಿಲೇಟೆಡ್ ಸುಮಾರು ಜನ ಕೇಳ್ತಾ ಇದ್ದೀರಾ, ಕಾಮೆಂಟ್ ಸೆಕ್ಷನ್ಲ್ಲಿ ಹಾಕ್ತಾ ಇದ್ದೀರಾ. ನೋಡಿದೆ ಸೆಕೆಂಡ್ ಟೆಸ್ಟ್ ಮ್ಯಾಚ್ಗೆ ಅವೈಲಬಲ್ ಇರ್ತಾರೆ ಗುರು, ತಮ್ಮ ಇಂಜುರಿ ಹೆಂಗಾಗಿ ರಿಕವರ್ ಆಗಿದೆಯಾ ಅಂತ ಎಲ್ಲ ಕೇಳ್ತಾ ಇದ್ದೀರಾ. ಇವಾಗ ಬರ್ತಾ ಇರೋಂಥ ಅಪ್ಡೇಟ್ ಪ್ರಕಾರ ರೋಹಿತ್ ಶರ್ಮಾ ಅವರು ಸೆಕೆಂಡ್ ಟೆಸ್ಟ್ಗೆ ಅವೈಲಬಲ್ ಇರಬಹುದು, ಲೈಕ್ಲಿ ಟು ಬಿ ಅವೈಲಬಲ್ ಅಂತ ಅಪ್ಡೇಟ್ ಬರ್ತಿದೆ. ಬಿ ಸಿ ಸಿ ಐ ಕಡೆಯಿಂದ ಇನ್ನು ಅಫಿಷಿಯಲ್ ಕನ್ಫರ್ಮೇಶನ್ ಬಂದಿಲ್ಲ, ಬಟ್ ಆದರೂ ಲೈಕ್ಲಿ ಟು ಬಿ ಅವೈಲಬಲ್ 22nd ಸ್ಟಾರ್ಟ್ ಆಗ್ತಿದೆ. ಲೈಕ್ಲಿ ಟು ಬಿ ಅಂತಂದ್ರೆ ಆಡೋ ಸಾಧ್ಯತೆ ಇದೆ ಅಂತ, ಬಟ್ ಅಫಿಷಿಯಲ್ ಕನ್ಫರ್ಮೇಶನ್ ಬಿ ಸಿ ಸಿ ಐ ಕೊಡುತ್ತೆ ಅಂತ ಹೇಳಿದೆ. ಅಫಿಷಿಯಲ್ ಕನ್ಫರ್ಮೇಶನ್ ವರೆಗೂ ವೈಟ್ ಮಾಡೋಣ. ಅಪ್ಡೇಟ್ ನಂಬರ್ 3, ಮೊಹಮ್ಮದ್ ರಿಜ್ವಾನ್ ಅವರು ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ರೆ ಐ ಪಿ ಎಲ್ ಬಗ್ಗೆ. ಐ ಪಿ ಎಲ್ ಏನೋ ಇದೆ, ಐ ಪಿ ಎಲ್ ಟಾಪ್ ಲೀಗ್ ಅಂತ ಗೊತ್ತು ಎಲ್ಲರಿಗೂ, ಬಟ್ ಟಫೆಸ್ಟ್ ಲೀಗ್ ಯಾವುದು ಅಂತಂದ್ರೆ ಟಫೆಸ್ಟ್ ಲೀಗು ಐ ಪಿ ಎಲ್ ಅಲ್ಲ, ಪಿ ಎಸ್ ಎಲ್ ಟಫೆಸ್ಟ್ ಲೀಗ್ ಅಂತ ಮೆನ್ಷನ್ ಮಾಡಿದ್ರೆ. ಪಿ ಎಸ್ ಅಲ್ಲಿ ಆಡೋದಕ್ಕೆ ಎಷ್ಟು ಕಷ್ಟ ಅಂತ ಓವರ್ಸೀಸ್ ಪ್ಲೇಯರ್ ಗಳು ಕೇಳಿದ್ರಿ ಅಂತಂದ್ರೆ, ಐ ಪಿ ಎಲ್ ಆಡಿರುವಂತ ಪ್ಲೇಯರ್ಸ್ ಗಳು ಪಿ ಎಸ್ ಎಲ್ ಆಡಿರುವಂತ ಪ್ಲೇಯರ್ಸ್ ಗಳು ಇಬ್ರು ಕೇಳಿದ್ರಿ ಅಂತಂದ್ರೆ ಪಿ ಎಸ್ ಎಲ್ ಸಿಕ್ಕಾಪಡೆ ಕಷ್ಟ ಅಂತ ಹೇಳ್ತಾರೆ ಅಂತ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ರು. ಅದಕ್ಕೆ ನಮ್ಮ ಹುಡುಗರು ಸುಮ್ಮನೆ ಇರ್ತಾರ, ಪಾಕಿಸ್ತಾನದಲ್ಲಿ ಆಡಬೇಕು ಅಂತಂದ್ರೆ ಪಿ ಎಸ್ ಎಲ್ ಆಬ್ವಿಯಸ್ಲಿ ಕಷ್ಟ ಅಂತೂ ಇದ್ದಿದ್ದಾನೆ. ಪಾಕಿಸ್ತಾನಿಗೆ ಬಂದ್ಬಿಟ್ಟು ಆಡ್ಬೇಕಾದ್ರೆ ಯಾವಾಗ ಹೇಳಿ ಡಮ್ ಅನ್ನಿಸ್ತಾರೋ ಅಂತ ಗೊತ್ತಿರಲ್ಲ, ಅದಕ್ಕೋಸ್ಕರ ಕಷ್ಟ ಅಂತೂ ಇದ್ದಿದ್ದಾನೆ ಅಂತ ಟ್ರೋಲ್ಗಳನ್ನ ಮಾಡಿದರೆ. ಮೊಹಮ್ಮದ್ ರಿಜ್ವಾನ್ ಏನೋ ಕೊಟ್ಟಿದ್ರೆ ಇವರು ವರ್ಲ್ಡ್ಸ್ ಟಫೆಸ್ಟ್ ಲೀಗ್ ಯಾವುದು ಅಂತಂದ್ರೆ ಅದು ಪಿ ಎಸ್ ಎಲ್ ಅಂತೆ, ಐ ಪಿ ಎಲ್ ಅಲ್ವಂತೆ. ಟ್ರೋಲ್ಗಳ ಹಾವಳಿನೇ ಸ್ಟಾರ್ಟ್ ಆಗಿದೆ ಮೊಹಮ್ಮದ್ ರಿಜ್ವಾನ್ ಅವರ ಎಗೇನ್ಸ್ಟು. ಪಿ ಎಸ್ ಎಲ್ ಗ್ರೇಟು ಅದು ಇದು ಅಂತೆಲ್ಲ ಮತ್ತೆ ಕೊಡ್ತಾ ಇದ್ದಾರೆ. ಏನ್ ಗುರು ಇದು, ಐ ಪಿ ಎಲ್ ಅಲ್ಲಿ ಪಿ ಎಸ್ ಎಲ್ ಅಲ್ಲಿ ಎಲ್ಲರಿಗೂ ಗೊತ್ತಿರುವಂತ ವಿಚಾರನೇ, ಟಫೆಸ್ಟ್ ಲೀಗ್ ಅದು ಇದು ಅಂತೇಳಿ ಆಬ್ವಿಯಸ್ ಇದೆ. ಹೇಳಿದಲ್ಲ ನಮ್ಮ ಹುಡುಗರೆಲ್ಲ ಟ್ರೋಲ್ಗಳೆಲ್ಲ ಮಾಡಿದಾರಲ್ಲ ಅದೇ ನಿಜ ಅಂತ ಕಾಣ್ತಿದೆ. ಟಫ್ ಏನಕ್ಕೆ ಅಂದ್ರೆ ಎಲ್ಲಿ ಡಮ್ ಅನ್ಸ್ತಾರೋ ಗೊತ್ತಿರಲ್ವಲ್ಲ, ಅದಕ್ಕೋಸ್ಕರ ಟಫೆಸ್ಟ್ ಲೀಗ್ ಅದು. ಅಪ್ಡೇಟ್ ನಂಬರ್ 4, ಇವತ್ತಿನ ಸೆಂಚುರಿ ಏನು, ಜಕೀರ್ ಹಸನ್ ಅವ್ರಿಗೆ ಕಂಗ್ರಾಚುಲೇಟ್ ಮಾಡಿದ್ರಂತ ವಿರಾಟ್ ಕೊಹ್ಲಿ ಅವರು. ಜಕೀರ್ ಹಸನ್ ಅವರೇನೇ ಒಂದು ಸ್ಟೇಟ್ಮೆಂಟ್ ಹಾಕಿ ಕೊಟ್ಟಿದ್ದಾರೆ, ಅವರ ಸೆಂಚುರಿ ಆದ್ಮೇಲೆ ಡೆಬ್ಯೂಲೆಸ್ ಸೆಂಚುರಿ ಹೊಡೆದಂತ 4th ಟೆಸ್ಟ್ ಪ್ಲೇಯರ್ ಆಗ್ತಾರೆ. ಸೊ ಇದು ಆಬ್ವಿಯಸ್ಲಿ ಒಂಥರ ವಿಶೇಷವಾಗಿರುವಂತ ದಾಖಲೆನೆ. ಸೊ ಇದಕ್ಕೆ ಕಂಗ್ರಾಚುಲೇಟ್ ಮಾಡಿದಂತ ವಿರಾಟ್ ಕೊಹ್ಲಿ ಅವರು ಅವ್ರ ಸೆಂಚುರಿ ಹೊಡೆದು ಡಿಪಾರ್ಟ್ ಆದ್ಮೇಲೆ ಹೋಗ್ಬಿಟ್ಟು ಕಂಗ್ರಾಚುಲೇಟ್ ಮಾಡಿದಂತೆ. ಜೊತೆಗೆ ರಾಹುಲ್ ದ್ರಾವಿಡ್ ಅವರು ಕೂಡ ಹೋಗ್ಬಿಟ್ಟು ಕಂಗ್ರಾಚುಲೇಟ್ ಮಾಡಿದ್ರಂತೆ. ಸೊ ಇದು ಅವರಿಗೆ ಒಂಥರ ಅವರ ರೆಪ್ಯುಟೇಷನ್ ಜಾಸ್ತಿ ಮಾಡಿದೆ ಅಂತ ಅವರೇ ಒಂದು ಅಫಿಷಿಯಲ್ ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಅಪ್ಡೇಟ್ ನಂಬರ್ 5, ಬ್ಲೈಂಡ್ಸ್ ಕ್ರಿಕೆಟ್ ಅಲ್ಲಿ ಇಂಡಿಯಾ ಫೈನಲ್ ಕನ್ಸಿಕ್ಯೂಟಿವ್ ಆಗಿ 3ನೇ ಬಾರಿಗೆ ಫೈನಲ್ ಅನ್ನು ಕೂಡ ಇವಾಗ ಗೆದ್ದಿದ್ದಾರೆ. ಡಿಫೆಂಡಿಂಗ್ ಚಾಂಪಿಯನ್ಸ್ ಆಗಿದ್ರು, ಬಟ್ ಇವಾಗಲೂ ಕೂಡ ಮತ್ತೆ ಇನ್ನೂ ಒಂದ್ಸಲ ಹೊಡೆದ್ರೆ ಒಂಥರ ಸ್ನೀಕ್ ಅಲ್ಲಿ ಹೊಡ್ಕೊಂಡು ಹೋಗ್ತಿದ್ದಾರೆ ಇಂಡಿಯನ್ ಕ್ರಿಕೆಟ್ ಟೀಮು. ಬ್ಲೈಂಡ್ಸ್ ಕ್ರಿಕೆಟ್ ಗುರು ಇದು ನಮ್ಮ ರಿಯಲ್ ಕ್ರಿಕೆಟ್ ಟೀಮ್ ಅಲ್ಲ, ಯಾವಾಗ ಗುರು ಆಯ್ತು T20 ವರ್ಲ್ಡ್ ಕಪ್ ಇವಾಗ ಅಂತ ಎಲ್ಲ ಕೇಳ್ಬಿಡ್ತೀರಿ. ಆಮೇಲೆ ಬ್ಲೈಂಡ್ಸ್ ಕ್ರಿಕೆಟ್ ಅಲ್ಲಿ ಫೈನಲ್ ಮ್ಯಾಚ್ ನ ಇವತ್ತು ಗೆದ್ದಿದೆ ಗುರು. ಸೊ ಇದಿಷ್ಟು ಬರ್ತಾ ಇರೋ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಒಂದೇ ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಇನ್ನ ಸಬ್ಸ್ಕ್ರೈಬ್ ಹಾಕೊಂಡಿಲ್ಲ ಅಂತಂದ್ರೆ ಮತ್ತೆ ನಿಮ್ಮ ಮೀನಾ ಮೇಷ ಎಣಿಸ್ತೀರಾ, ಬೇಗ ಬೇಗ ಸಬ್ಸ್ಕ್ರೈಬ್ ಹಾಕೊಂಡು ಗಂಟೆ ಒಳಗಿಂದ ಮಾತ್ರ ಮರಿಬೇಡಿ. ಸಿಗೋಣ, ಬಾಬಾ.